ನಾವು ಯೂಶ್ವಲಿ ಒಂದು ಫೋಟೋ ಕಾಪಿ ಮಾಡಲಿಕ್ಕೆ ಹೋದಾಗ ನಮ್ಮ ಪಾಸ್ಪೋರ್ಟು ಅಥವಾ ಆಧಾರ್ ಕಾರ್ಡು ಆ ಥರ ನಾವು ನಮ್ಮ ಡಾಕ್ಯುಮೆಂಟ್ಸನ್ನು ಕೊಡ್ತೇವೆ. ಬಟ್ ಕೆಲವರು ಏನು ಮಾಡ್ತಾರಂದರೆ ಒಂದು ಕಾಪಿ ತೆಗೆಯೋ ಬದಲಿಗೆ ಎರಡು ಅಥವಾ ಮೂರು ಕಾಪಿ ತೆಗೀತಾರೆ. ಅದನ್ನು ತೆಗೆದು ನೀವು ಹೋದ ನಂತರ ಆ ಕಾಪಿಯನ್ನು 15 to 25 ರುಪೀಸಿಗೆ ಅವರು ಅದನ್ನು ಮಾರ್ತಾರೆ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸರ್ಪ್ರೈಸ್ ಇರುತ್ತೆ. ಏನಂದರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ನಿಮ್ಮ ಇದ್ದ ಹಣ ನೀವು ಎಲ್ಲ ಕಳ್ಕೊಂಡಿರ್ತೀರ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದೇವೆ, ಮೊದಲಾದರೆ ಒಂದು ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡನ್ನು ನಾವು ಯೂಸ್ ಮಾಡ್ತಿದ್ವಿ, ಈಗ ಕೂಡ ಯೂಸ್ ಮಾಡ್ತಾ ಇದ್ದೇವೆ. ಬಟ್ ಅದರ ಜೊತೆಯಲ್ಲಿ ಈ ಪೇ ವಾಲೆಟ್ಸ್ ಬಹಳ ಪ್ರಾಮಿನೆನ್ಸ್ ಗೇನ್ ಆಗಿದೆ. ಫಾರ್ ಎಕ್ಸಾಂಪಲ್, ನೀವು ಪೆಟ್ರೋಲ್ ಪಂಪಿಗೆ ಹೋದರೂ ಕೂಡ ಪೇಮೆಂಟ್ ಈಗ ನೀವು ಆ ಒಂದು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದರೆ ಸಾಕು, ಪೇಮೆಂಟ್ ಆಗುತ್ತೆ. ಸೊ ಈ ಟೈಪ್ ಆಫ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟಲ್ಲಿ ನಾವು ಇರುವಾಗ ನಾವು ಫಸ್ಟ್ ಒಂದು ಥಿಂಕ್ ಮಾಡಬೇಕು. ಏನಂದರೆ ನೀವು ಈ ಥರ ಗೂಗಲ್ ಪೇ ಇರ್ಬೋದು, ಪೇಟಿಎಮ್ ಇರ್ಬೋದು, ನಿಮ್ಮ ಬಹಳಷ್ಟು ಪೇ ವಾಲೆಟ್ಸ್ಗಳಿವೆ, ಅದರಲ್ಲಿ ಇನ್ಸ್ಟಾಲ್ ಮಾಡುವಾಗ ಪ್ರೋಸೆಸ್ ಹೇಗಿದೆ? ನೀವು ಆ್ಯಪನ್ನು ಡೌನ್ಲೋಡ್ ಮಾಡೋದು, ಡೌನ್ಲೋಡ್ ಮಾಡಿಬಿಟ್ಟು ಒಂದು ಎಸ್ ಎಮ್ ಎಸ್ ಕಮ್ಸ್ ಟು ಯುವರ್ ಫೋನ್, ಆ ಎಸ್ ಎಮ್ ಎಸ್ ನೀವು ಎಸ್ ಅಂತ ಹೇಳಿದರೆ ಸಾಕು, ಒ ಟಿ ಪಿ ಅಂತ ಕರಿತೇವೆ, ಒನ್ ಟೈಮ್ ಪಾಸ್ವರ್ಡ್. ನಾವು ಎಸ್ ಅಂತ ಹೇಳಿದ ತಕ್ಷಣ ಇಟ್ ಟೆಲ್ಸ್ ಯು ನಿಮ್ದು ಯಾವುದೆಲ್ಲ ಅಕೌಂಟ್ಸ್ಗಳಿವೆ ಅಂತ ಹೇಳಿಬಿಟ್ಟು. ಯಾಕೆಂದರೆ ಆಲ್ ದ ಬ್ಯಾಂಕ್ ಅಕೌಂಟ್ಸ್ ಏನಾಗಿದೆ, ನಿಮ್ಮ ಮೊಬೈಲ್ ನಂಬರಿಗೆ ಅದು ಮ್ಯಾಪ್ ಆಗಿದೆ. ಸೊ ಅದಕ್ಕೆ ವೆರಿ ಈಸಿಲಿ ಅದನ್ನು ಮ್ಯಾಪ್ ಮಾಡಿದ ಅಕೌಂಟ್ಸನ್ನು ಅವರು ರಿಟ್ರೈವ್ ಮಾಡ್ತಾರೆ. ರಿಟ್ರೈವ್ ಮಾಡಿಬಿಟ್ಟು ನೀವು ಏನೇ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಇಟ್ ವಿಲ್ ಆಸ್ಕ್ ಯು ಫಾರ್ ಅ ಯು ಪಿ ಐ. ನೀವು ಯು ಪಿ ಐ, ಈ 4-digit ಯು ಪಿ ಐ ಎಂಟರ್ ಮಾಡಿದರೆ ಯಾವುದೇ ಟ್ರಾನ್ಸಾಕ್ಷನ್ ಮಾಡ್ಬೋದು. ಕೆಲವು ಬ್ಯಾಂಕ್ಗಳು ಏನು ಮಾಡಿದ್ದಾರೆ ಅಂದರೆ ಅದರ ಜೊತೆಯಲ್ಲಿ ನಿಮ್ಮ ಡೆಬಿಟ್ ಕಾರ್ಡ್ ಡೀಟೇಲ್ಸನ್ನು ಕೂಡ ಹಾಕಿ ಅಂತ ಹೇಳಿದ್ದಾರೆ. ಸೊ ದಿಸ್ ಈಸ್ ಅ ವೆರಿ ಗುಡ್ ಸ್ಟೆಪ್. ಈ ಥರ ಬ್ಯಾಂಕ್ಗಳಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಮಾತ್ರ ಅಲ್ಲ, ಥ್ಯಾಂಕ್ ಯು ಅಂತ ಕೂಡ ಹೇಳ್ತೇನೆ. ಯಾಕೆಂದರೆ ಇಟ್ ಈಸ್ ಒನ್ ನೆಕ್ಸ್ಟ್ ಲೆವೆಲ್ ಆಫ್ ಸೆಕ್ಯೂರಿಟಿ. ಬಟ್ ಬಹಳಷ್ಟು ಬ್ಯಾಂಕ್ಗಳಲ್ಲಿ ಯು ಪಿ ಐ ಮಾತ್ರ ಹಾಕಿದರೆ ಸಾಕು. ಯು ಪಿ ಐ ಯೂಶ್ವಲಿ ಜನರು ಏನು ಮಾಡ್ತಾರೆ, ಸುಲಭದಲ್ಲಿ ನೆನಪಿಡೋಕ್ಕೋಸ್ಕರ ನಿಮ್ಮ ಕಾರ್ ನಂಬರ್ ಇರ್ಬೋದು, ನಿಮ್ಮ ಇಯರ್ ಆಫ್ ಬರ್ತ್ ಇರ್ಬೋದು, ಅಥವಾ 1 2 3 4 ಇರ್ಬೋದು, ಈ ಥರ ಬಹಳಷ್ಟು ಸುಲಭವಾಗಿ ಗೆಸ್ ಮಾಡುವ ಯು ಪಿ ಐಗಳನ್ನು ಯೂಸ್ ಮಾಡ್ತಾರೆ. ಸೊ ಸೈಬರ್ ಕ್ರಿಮಿನಲ್ಸ್ ಯೂಶ್ವಲಿ ಏನು ಮಾಡ್ತಾರಂದರೆ ನಿಮ್ಮ ಈ ಮಾಲ್ಗಳಿಂದ ಅಥವಾ ಬೇರೆ ಬೇರೆ ಸೋರ್ಸಸ್ಗಳಿಂದ ಕಲೆಕ್ಟ್ ಮಾಡಿರುವ ನಂಬರ್ಗಳನ್ನು, ಆಧಾರ್ ಕಾರ್ಡು ಅಥವಾ ಯಾವುದೇ ಒಂದು ಡೀಟೇಲ್ಸ್ ಕೂಡ ಅವ್ರಿಗೆ ಸುಲಭವಾಗಿ ಸಿಗುತ್ತೆ. ಇದು ಹೇಗೆ ಸಿಗುತ್ತಂದರೆ, ನಾವು ಯೂಶ್ವಲಿ ಒಂದು ಫೋಟೋ ಕಾಪಿ ಮಾಡಲಿಕ್ಕೆ ಹೋದಾಗ ನಮ್ಮ ಪಾಸ್ಪೋರ್ಟು ಅಥವಾ ಆಧಾರ್ ಕಾರ್ಡು ಆ ಥರ ನಾವು ನಮ್ಮ ಡಾಕ್ಯುಮೆಂಟ್ಸನ್ನು ಕೊಡ್ತೇವೆ. ಅಲ್ಲಿರುವವರು ಸ್ವಲ್ಪ ಒಳ್ಳೆಯವರಾದರೆ ಇಮಿಡಿಯೇಟ್ ಆಗಿ ಅವರು ಒಂದು ಫೋಟೋ ಕಾಪಿ ತೆಗೆದು ನಿಮಗೆ ರಿಟರ್ನ್ ಮಾಡ್ತಾರೆ. ಬಟ್ ಕೆಲವರು ಏನು ಮಾಡ್ತಾರಂದರೆ ಒಂದು ಕಾಪಿ ತೆಗೆಯೋ ಬದಲಿಗೆ ಎರಡು ಅಥವಾ ಮೂರು ಕಾಪಿ ತೆಗೀತಾರೆ. ಅದನ್ನು ತೆಗೆದು ನೀವು ಹೋದ ನಂತರ ಆ ಕಾಪಿಯನ್ನು 15-25 ರುಪೀಸಿಗೆ ಅವರು ಅದನ್ನು ಮಾರ್ತಾರೆ. ಸೊ ನಾವು ಕೇರ್ಫುಲ್ ಆಗಿರಬೇಕು, ನೋಡಬೇಕಲ್ಲಿ ವೆದರ್ ಒಂದೇ ಕಾಪಿ ಬಂದಿದೆ ಇಲ್ವಂತ. ನೆಕ್ಸ್ಟ್ ಅದನ್ನು ಆ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡುವಾಗ ಕೂಡ ಅದರ ಮೇಲೆ ನಾವು ಬರೀಬೇಕು ಫಾರ್ ವಾಟ್ ಪರ್ಪಸ್ ಅಂತ. ಆಗ ಮಾತ್ರ ನಮ್ಮ ಡೇಟಾ ಆದಷ್ಟು ಸೇಫ್ ಆಗಿಡ್ಲಿಕ್ಕೆ ಆಗುತ್ತೆ. ಸೊ ಕಮಿಂಗ್ ಬ್ಯಾಕ್ ಟು ದಟ್ ಪಾಯಿಂಟ್, ಈಗ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಮತ್ತು ಮೊಬೈಲ್ ನಂಬರ್ ಅವನಿಗೆ ಸಿಕ್ಕಿದ್ರೆ ಅವರು ಏನು ಮಾಡ್ತಾರೆ, ಸಂಜೆ ಒಂದು 7 ಗಂಟೆಗೆ ಆ ಒಂದು ನಿಮ್ಮ ಸೆಲ್ಫೋನ್ ಸರ್ವಿಸ್ ಪ್ರೊವೈಡರ್ ಹತ್ರ ಹೋಗಿಬಿಟ್ಟು ನನ್ನ ಸಿಮ್ ಕಾರ್ಡ್ ಕಾಣೆಯಾಗಿದೆ, ನನಗೆ ಹೊಸ ಸಿಮ್ ಕಾರ್ಡ್ ಇಶ್ಯೂ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಹೊಸ ಸಿಮ್ ಕಾರ್ಡ್ ಬರುತ್ತೆ, 3 to 4 hours ನಿಮ್ಮ ನೆಟ್ವರ್ಕ್ ಡೌನ್ ಇರುತ್ತೆ, ನಿಮಗೆ ಗೊತ್ತೇ ಇರಲ್ಲ. ಯೂಶ್ವಲಿ ಅವರು ರಾತ್ರಿ ಟೈಮಲ್ಲಿ ಅದನ್ನು ಮಾಡ್ತಾರೆ, ಯಾಕೆಂದರೆ ಮಲಗಿರುವಾಗ ನಾವು ನಮ್ಮ ಮೊಬೈಲ್ ನೋಡಲ್ಲ. ಬೆಳಿಗ್ಗೆ ಆದರೆ ಬೆಳಗಿನ ಜಾವದಲ್ಲಿ ನಾವು ನೋಡ್ತೇವೆ, ಓ ಯಾಕೆ ನೆಟ್ವರ್ಕ್ ಡೌನ್ ಆಗಿದೆ ಅಂತ ನಾವು ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡುವ ಸಾಧ್ಯತೆ ಇರುತ್ತೆ. ಸೊ ದೇ ಡೂ ಇಟ್ ಎಟ್ ನೈಟ್. ನೈಟ್ ಮಾಡಿದ ತಕ್ಷಣ ವಿದಿನ್ 3 hours ಏನಾಗುತ್ತೆ, ನಮ್ಮ ಮೊಬೈಲ್ ನಂಬರು ನಮ್ಮ ಕಂಟ್ರೋಲಿಂದ ಹೋಗಿಬಿಟ್ಟು ಅವನಿಗೆ ಸಿಗುತ್ತೆ, ಆ ಕ್ರಿಮಿನಲಿಗೆ. ಕ್ರಿಮಿನಲ್ ಏನು ಮಾಡ್ಬೋದು, ಈ ಥರ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿ, ಪೇ ವಾಲೆಟ್ಸನ್ನು ಡೌನ್ಲೋಡ್ ಮಾಡಿ ಬ್ಯಾಂಕನ್ನೆಲ್ಲ ಲಿಂಕ್ ಮಾಡ್ತಾರೆ. ಲಿಂಕ್ ಮಾಡಿಬಿಟ್ಟು ಎಲ್ಲಿಯಾದರೂ ಗೆಸ್ ಮಾಡಿದರೆ ಈ ಯು ಪಿ ಐ ಅಥವಾ ನಿಮಗೆ ಅವರು ಕಾಲ್ ಮಾಡಿರ್ಬೋದು, ಇದಕ್ಕೆ ನಾವು ಸೋಷಿಯಲ್ ಇಂಜಿನಿಯರಿಂಗ್ ಅಟ್ಯಾಕ್ಸ್ ಅಂತ ಹೇಳ್ತೇವೆ. ಅವ್ರು ನಿಮಗೆ ಕಾಲ್ ಮಾಡಿಬಿಟ್ಟು ಕೆಲವು ಡೀಟೇಲ್ಸ್ ನಿಮ್ಮಿಂದಲೇ ಪಡ್ಕೊಂಡು ಬ್ಯಾಂಕಿಂದಲೇ ಕಾಲ್ ಮಾಡ್ತಿದ್ದೇವೆ, ಯು ಪಿ ಐ ನಂಬರ್ ಕೊಡಿ ಅಂತ ಆ ಥರ ಕೆಲವರು ಕೊಟ್ಟಿದ್ದವರು ಇದ್ದಾರೆ. ಸೊ ಹೀಗೆ ಆಗುವಾಗ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸರ್ಪ್ರೈಸ್ ಇರುತ್ತೆ. ಏನಂದರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ನಿಮ್ಮ ಇದ್ದ ಹಣ ನೀವು ಎಲ್ಲ ಕಳ್ಕೊಂಡಿರ್ತೀರ. ಸೊ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಏನಂದರೆ, ಈಗ ನೋಡಿ ಎಲ್ಲರೂ ಡ್ಯುವೆಲ್ ಸಿಮ್ ಫೋನ್ ಯೂಸ್ ಮಾಡ್ತಾ ಇದ್ದೀರಿ, ಅದರಲ್ಲಿ ಒಂದು ನನ್ನ ರಿಕ್ವೆಸ್ಟ್ ಏನಂದರೆ, ಒಂದು ನಂಬರ್ ನೀವು ಪಬ್ಲಿಕ್ ಆಗಿ ಎಲ್ಲರಿಗೆ ಕೊಡುವ ನಂಬರ್ ಅದೇ ಯೂಸ್ ಮಾಡಿ. ಇನ್ನೊಂದು
ಇನ್ನೊಂದು ನಂಬರ್ ನೀವು ಜಸ್ಟ್ ಯೂಸ್ ಇಟ್ ಫಾರ್ ಪ್ರೈವೇಟ್ ಪರ್ಪಸಸ್. ಪ್ರೈವೇಟ್ ಪರ್ಪಸಸ್ ಅಂದರೆ ನಿಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ಸಿಗೆ ಇರ್ಬೋದು, ಅಥವಾ ನೀವು ಯಾವುದೇ ಒಂದು ಸರ್ವಿಸಸ್ ಯೂಸ್ ಮಾಡೋದಾದರೆ ಫೇಸ್ಬುಕ್ಕು ಗೂಗಲ್ಲು, ಅದರಲ್ಲಿ ಓನ್ಲಿ ಪಾಸ್ವರ್ಡ್ ಮಾತ್ರ ಫೆಸಿಲಿಟಿ ತೆಗೊಳ್ಬೇಡಿ. ಅದರ ಜೊತೆಯಲ್ಲಿ ಫ್ರೀಯಾಗಿ ಸಿಗುವ ಈ ಒಂದು ಅಡಿಷ್ನಲ್ ಲೇಯರ್ ಆಫ್ ಸೆಕ್ಯೂರಿಟಿ ಇದೆ, ಇದಕ್ಕೆ ನಾವು 2FA ಅಂತ ಕರಿತೇವೆ, 2-Factor ಅಥೆಂಟಿಕೇಷನ್ ಅಂತ. ಈ 2FA-ಅನ್ನು ಎನೇಬಲ್ ಮಾಡಿ, ಆಗ ಏನಾಗುತ್ತೆ, ಯಾರೇ ನಿಮ್ಮ ಪಾಸ್ವರ್ಡ್ ನೀವು ಎಂಟರ್ ಮಾಡ್ತಾ ಇರುವಾಗ ಓವರ್ ದ ಶೋಲ್ಡರ್ಲಿ ನೋಡಿರ್ಬೋದು, ಅಥವಾ ಕೀ ಲಾಗರ್ ಥರ ಯಾವುದೇ ಒಂದು ಮಾಲ್ವೇರನ್ನು ಹಾಕಿ ನಿಮ್ಮ ಕ್ಯಾಪ್ಚರ್ ಮಾಡಿರ್ಬೋದು, ಆದರೂ ಕೂಡ ದೇ ವಿಲ್ ನಾಟ್ ಬಿ ಏಬಲ್ ಟು ಆಕ್ಸೆಸ್ ಯುವರ್ ಅಕೌಂಟ್ ಅನ್ಲೆಸ್ ನಿಮ್ಮ ಮೊಬೈಲ್ ಫೋನ್ ಕೂಡ ಅವ್ರ ಹತ್ರ ಇರಬೇಕು. ಯಾಕಂದರೆ ಅನ್ನೋನ್ ಸಿಸ್ಟಮಿಂದ ನೀವು ಪಾಸ್ವರ್ಡ್ ಎಂಟರ್ ಮಾಡಿದರೆ OTP ಆ ಮೊಬೈಲಿಗೆ ಬರುತ್ತೆ, ಆ ಮೊಬೈಲಿಂದ ಅವರಿಗೆ OTP ಸಿಗದಿದ್ದರೆ ದೇ ವಿಲ್ ನಾಟ್ ಬಿ ಏಬಲ್ ಟು ಲಾಗಿನ್. ಸೊ ಮೈ ರಿಕ್ವೆಸ್ಟ್ ಏನಂದರೆ, ಈ ಥರ ಅವಾಯ್ಡ್ ಮಾಡಲಿಕ್ಕೆ ನಾವು 2 SIM cards ಯೂಸ್ ಮಾಡಬೇಕು, 1 ಫಾರ್ ಪಬ್ಲಿಕ್ ಪರ್ಪಸ್ ಆ್ಯಂಡ್ ಅದರ್ ಫಾರ್ ಪ್ರೈವೇಟ್ ಪರ್ಪಸ್. Whenever a boy gets a friend request from an unknown girl who is very beautiful, please do not accept him. ಏಟಂದೆ, ಯಾಕಂದರೆ ನಾವು ಸಿಂಗಮ್ ಈ ಥರ ಎಲ್ಲ ಪಿಕ್ಚರ್ ಎಲ್ಲ ನೋಡಿ ನಮಗೆ ಅವರ ಮೇಲೆ ಬಹಳಷ್ಟು ಒಂದು ಪ್ರೀತಿ ಪ್ರೇಮ ಇರುತ್ತೆ. ಸೊ ಈ ಥರ ರಿಕ್ವೆಸ್ಟ್ ಬಂದಾಗ ಒಂದು IPS ಆಫೀಸರ್ ಇರ್ಬೋದು, ಒಂದು ಆರ್ಮಿ ಆಫೀಸರ್, ನಾವು ಇಮ್ಮಿಡಿಯೇಟಾಗಿ ಆಕ್ಸೆಪ್ಟ್ ಮಾಡ್ತೇವೆ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್, ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್.